ನೇರವಾಗಿ ಫಲಿತಾಂಶದ ಕಡೆಗೆ ನಾವು ಇವಾಗ ಧುಮುಕಿ ಬಿಡೋಣ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ಆಫ್ ಕುಣಿಗಲ್. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತ ಅಂತ್ಯ ಆಗಿದೆ. ಕುಣಿಗಲ್ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಆಸ್ ಯೂಶುವಲ್ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬಂದಿದ್ದಾವೆ. ಯಾರು ಗೆದ್ದರು, ಯಾರು ಸೋತರು, ಸಮೀಕ್ಷೆ ಏನು ಹೇಳುತ್ತೆ, ಸದ್ಯದ ಟ್ರೆಂಡ್ ಏನು, ಪಕ್ಷಗಳ ಬಲಾಬಲ ಯಾವ ಥರದಲ್ಲಿದೆ, ತುಮಕೂರು ಜಿಲ್ಲೆಯ ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖ ಕುಣಿಗಲ್ ಕ್ಷೇತ್ರ. ಹಾಗಾದರೆ ಇಲ್ಲಿ ಯಾವ ಪಕ್ಷ ಗೆಲುವನ್ನು ಪಡೆದುಕೊಳ್ಳುತ್ತೆ? ಈಗಾಗಲೇ ಹಾಲಿ ಇರೋ ಶಾಸಕರು ಮುಂದುವರಿತಾರಾ? ಟೋಟಲ್ ಮತಗಳು ಚಲಾವಣೆ ಆಗಿರೋದು 10,598, 10,598. ಪುರುಷರು 9,338 ಜನ, ಹೆಣ್ಮಕ್ಕಳು 1,268 ಜನ ವೋಟ್ ಹಾಕಿದ್ದಾರೆ. ಇತರೆ ಅಭ್ಯರ್ಥಿಗಳಿಗೆ ಟೋಟಲ್ ಓಟ್ಗಳು ಬಂದಿರೋದು ಕೇವಲ ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 150 ಬಿಜೆಪಿ ಪರ ಬಂದಂತ ಒಟ್ಟು ಮತಗಳು 2,076. ಪುರುಷರು 1,897 ಜನ, ಹೆಣ್ಮಕ್ಕಳು 179 ಜನ ಬಿಜೆಪಿಗೆ ಓಟ್ ಹಾಕಿದ್ದಾರೆ. ಜೆಡಿಎಸ್ಗೆ ಟೋಟಲ್ ಬಂದಿರೋ ಓಟ್ಗಳ ಸಂಖ್ಯೆ 3,387. ಪುರುಷರು 2,945 ಜನ, ಹೆಣ್ಮಕ್ಕಳು 442 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಇಸ್ ಲೀಡಿಂಗ್ ವಿತ್ 4,985 ವೋಟ್ಸ್. ಗಂಡಸರು 4,353 ಜನ, ಹೆಣ್ಮಕ್ಕಳು 632 ಜನ ಓಟ್ ಹಾಕಿದ್ದಾರೆ. ಇದು ಕುಣಿಗಲ್ನ ಟ್ರೆಂಡ್ ನಾವು ಗಮನಿಸ್ತಾ ಇರೋದು. ಕಾಂಗ್ರೆಸ್ ಪರ ಸ್ಟ್ರೈಕ್ ರೇಟ್ ಎಷ್ಟು ಸಾರ್ ಅಂತಂದರೆ ಕುಣಿಗಲ್ಲಲ್ಲಿ 47%. ಹಾಗೂ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 20% ಮತಗಳು, JDS ಪರ 32% ಮತಗಳು ದಾಖಲಾಗಿದ್ದಾವೆ. ಇತರೆ ಅಭ್ಯರ್ಥಿಗಳ ಪರ ಕೇವಲ 1%ನಷ್ಟು ಮತವನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. JDS ವಿರುದ್ಧ 1,598 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆ ಪಡೆದುಕೊಂಡಿದೆ. ಕಾಂಗ್ರೆಸ್ ಈಸ್ ಲೀಡಿಂಗ್. ಸೊ ಇವತ್ತಿನ ಮೊದಲ ಫಲಿತಾಂಶ ನಿಮ್ಮ ಮುಂದೆ ಅತ್ಯಂತ ಸುಸ್ಪಷ್ಟವಾಗಿದೆ. ಈಗಾಗಲೇ ಕುಣಿಗಲ್ ಕ್ಷೇತ್ರದಲ್ಲಿ BJP ವಿರುದ್ಧ ಕಾಂಗ್ರೆಸ್ಗೆ ಮ್ಯಾಸಿವ್ 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 ಲೀಡ್. ಡಾಕ್ಟರ್ ರಂಗನಾಥ್ ಕಡೆಗೆ ಮತ್ತೊಮ್ಮೆ ಅಲ್ಲಿನ ಮತದಾರ ಪ್ರಭುಗಳು ಒಲವು ತೋರಿಸಿದ್ದಾರೆ. ನಿರಂತರ ಒಡನಾಟ, ಜನರ ಜೊತೆಗೆ ಅವರು ನಿಂತ್ಕೊಳ್ಳೋದು ಹಗಲು ಇರುಳು ಅನ್ನದೆ. ಜನರಿಗೆ ಕೊರೋನಾ ಸಂದರ್ಭದಲ್ಲಿ ಅವರು ವೈದ್ಯಕೀಯ ನೆರವನ್ನು ಒದಗಿಸಿಕೊಟ್ಟಿದ್ದು, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವತ್ತ ಪಣವನ್ನು ತೊಟ್ಟಿದ್ದು, ಬಹಳ ಜನಸ್ನೇಹಿ ಅಂತ ಪ್ರೀತಿಯನ್ನು ಪಡೆದುಕೊಂಡಿದ್ದು, ಇದೆಲ್ಲವೂ ಕೂಡ ಡಾಕ್ಟರ್ ರಂಗನಾಥ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಗೆಲುವಿನ ಹಸ್ತವನ್ನು ಚಾಚ್ತಾ ಇದೆ. ಅಭಿವೃದ್ಧಿ ಕಾರ್ಯ ಫ್ರೀಡಮ್ ಮಾರ್ಚ್ ಮೂಲಕವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. BJPಯಲ್ಲಿ ಕೃಷ್ಣಕುಮಾರ್, ಮುದ್ದಹನುಮೇಗೌಡರು, ರಾಜೇಶು ಇವರೆಲ್ಲರೂ ಕೂಡ ಇದ್ದಾರೆ. ಕೃಷ್ಣಕುಮಾರ್, ಮುದ್ದಹನುಮೇಗೌಡರು ಪೈಪೋಟಿಯಲ್ಲಿ ರಾಜೇಶ್ ಗೌಡ್ರಿಗೆ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ರಾಜೇಶ್ ಗೌಡ ಹೆಸರು BJP ಟಿಕೆಟ್ ರೇಸ್ನಲ್ಲಿ ಕುಣಿಗಲ್ಲಲ್ಲಿ ಲೀಡಿಂಗ್ನಲ್ಲಿದೆ, ಮುಂಚೂಣಿಯಲ್ಲಿದೆ. ಉತ್ಸಾಹಿ ಯುವಪಡೆಯೊಂದಿಗೆ ಕ್ಷೇತ್ರದಲ್ಲಿ ರಾಜೇಶ್ ಗೌಡ ಛಾಪ್ ಮೂಡಿಸಿದ್ದಾರೆ. ಇನ್ನು JDS ಪಕ್ಷದಿಂದ DNagarajayya ಅವರಿಗೆ ಟಿಕೆಟನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇದು ಕುಣಿಗಲ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಸ್ಟ್ರೈಕ್ ರೇಟ್ 20% BJP, ಕಾಂಗ್ರೆಸ್ ಈಸ್ ಲೀಡಿಂಗ್ ವಿತ್ ಮ್ಯಾಸಿವ್ 47%, JDS ಈಸ್ ನಾಟ್ ಬ್ಯಾಡ್ 32%, ಇತರರು 1%. ಇದು ನಮ್ಮ ಕರೆಗಳ ಆಧಾರದಲ್ಲಿ ನಾವು ನಡೆಸಿದಂಥ ಸಮೀಕ್ಷೆ. ನೀವು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕ್ಷೇತ್ರದ ಸಮೀಕ್ಷೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಜೋರಾಗಿ ಸಾಕ್ತಾ ಇದೆ. ಹಾಗಾಗಿ ಗ್ರೌಂಡ್ ರಿಯಾಲಿಟಿ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನೋದು ಕ್ಷಣ ಕ್ಷಣಕ್ಕೂ, ನಿಮಿಷ ಕಳೆದಂತೆ, ದಿನ ಕಳೆದಂತೆ, ವಾರ ಕಳೆದಂತೆ, ತಿಂಗಳು ಕಳೆದಂತೆ ಬದಲಾಗ್ತಾ ಹೋಗುತ್ತೆ. ಈಗಿರೋದು ನಾಳೆ ಬದಲಾಗ್ಬೋದು, ನಾಳೆ ಇರೋದು ಚುನಾವಣೆಗೆ ಇನ್ನೇನು ಹತ್ರ ಬಂತು ಅನ್ನುವಾಗ ಬದಲಾಗ್ಬೋದು, ಚುನಾವಣೆ ದಿನವೂ ಕೂಡ ಬದಲಾಗಿಬಿಡ್ಬೋದು. ಹಾಗಾಗಿ ಎಲ್ಲವನ್ನು ನಾವು ಕಾದು ನೋಡೋಣ. ಮತ್ತೊಂದು ಕ್ಷೇತ್ರ, ಮತ್ತೊಂದು ಸಮೀಕ್ಷೆ, ಮತ್ತೊಂದು ಫಲಿತಾಂಶ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.